Hi, hello friends, welcome to our channel. Ivattu ondu interesting healthy diet recipe ade masale ragi roti. Masale ragi roti madlikke nan first bandige neer hakotta idini. 10 rinda 12 roti aagbeku andre hechu kadme ond 4 cup ashtu neerana serskobeku. Neerige swalpa bisi aad takshana adike uppanna haki nan illi organic uppanna balustta idini agage color brown agide. Nantara swalpa ನೀರ ಬಿಸಿ ಆದ ತಕ್ಷಣ ಒಂದೆರಡು ಟೀಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನು ಸೇರಿಸಿ ಆ ನೀರಿಗೆ ಅದನ್ನು ಗಂಟಾಗದಂಗೆ ಕಲಕಬೇಕು. ತುಂಬ ಬಿಸಿ ನೀರಿಗೆ ಹಾಕಬೇಡಿ, ಅದು ಬೇಗ ಗಂಟಾಗುತ್ತೆ. ಸ್ವಲ್ಪ ಬೆಚ್ಚಗಿರೋ ನೀರಿಗೆ ಹಾಕಿದ್ರೆ ಸಾಕು. ಇದನ್ನು ಕುದಿಯಕ್ಕೆ ಬಿಡೋಣ, ಚೆನ್ನಾಗಿ ಕುದಿಲಿ. ಕುದಿ ಬರ್ತಾ ಇದೆ, ಚೆನ್ನಾಗಿ ಅದು ಕುದಿ ಬಂದಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ರಾಗಿ ಹಿಟ್ಟನ್ನು ನೀವು ನೋಡ್ಕೊಂಡು ಸೇರಿಸ್ಕೋಬೇಕು. ಒಂದು ವೇಳೆ ನೀವು 4 ಗ್ಲಾಸ್ ನೀರನ್ನು ಬಳಸ್ತಾ ಇದ್ದೀರಿ ಅಂತಂದರೆ 2 ಕಪ್ಪಷ್ಟು ರಾಗಿ ಹಿಟ್ಟನ್ನು ಅದು ಬೇಕೇ ಆಗುತ್ತೆ. ಈ ರೀತಿ ಅದನ್ನು ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡು ಈಗ ನಮ್ಮದು ಮುದ್ದೆ ರೆಡಿಯಾಗಿದೆ. ರಾಗಿದು ರೊಟ್ಟಿ ಮಾಡಲಿಕ್ಕೆ ಬೇಕಾದಂಥ ಮುದ್ದೆ ರೆಡಿ ಇದೆ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಈಗ ಇದಕ್ಕೆ ನೀವು ನಿಮ್ಗೆ ಯಾವುದೇ ತರಕಾರಿ ಇಷ್ಟ ಇದ್ರೂ ಹಾಕೋಬೋದು. ಇದಕ್ಕೆ ಎಲ್ಲನ ತುರ್ದು ಹಾಕೋಬೋದು. ನಾನೀಗ ಈರುಳ್ಳಿ ಮತ್ತು ಕ್ಯಾರೆಟ್ ಅಷ್ಟೇ ಬಳಸ್ತಾ ಇದ್ದೀನಿ. ತುರಿದಿರೋಂಥ ಕ್ಯಾರೆಟು ಮತ್ತು ಸಣ್ಣ ಕೆಚ್ಚಿರೋಂಥ ಈರುಳ್ಳಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಯಾವ ತರಕಾರಿ ಬೇಕಿದ್ರು ಕೂಡ ಹಾಕೋಬೋದು. ಈ ರೀತಿ ನೋಡಿ ಚೆನ್ನಾಗಿ ಕಲಸ್ಕೋಬೇಕು. ಕಲಸ್ಕೊಂಡು ಸ್ವಲ್ಪ ಜೀರಿಗೆನೂ ಕೂಡ ಸೇರಿಸ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಆಮೇಲೆ ನೋಡಿ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಕಲಸ್ಕೊಂಡ್ರೆ ಕೈಗೆ ಅದು ಅಂಟಲ್ಲ. ಹಾಗಾಗಿ ಈಗ ಇದು ತಟ್ಟೋದಿಕ್ಕೆ ರೆಡಿಯಾಗಿದೆ. ನಾನು ಇಲ್ಲಿ ಬಾಳೆ ಎಲೆ ಬಳಸಿ ಅದನ್ನು ರೊಟ್ಟಿನ ತಟ್ತಾ ಇದ್ದೀನಿ. ಬಾಳೆ ಎಲೆ ಇಲ್ಲ ಅಂತಂತಂದರೆ ನೀವು ಆ ಎಣ್ಣೆ ಕವರ್ ಇರುತ್ತಲ್ಲ ಅದರ ಬಳಸ್ಬೋದು. ಅಥವಾ ಹೋಳಿಗೆ ಮಾಡೋದಕ್ಕೆ ಅಂತ ಶೀಟ್ ಸಿಗುತ್ತಲ್ಲ ಆ ಶೀಟಲ್ಲಿ ಕೂಡ ಯೂಸ್ ಮಾಡಿಕೊಂಡು ಈ ರೀತಿ ನೀವು ಕೈಯಲ್ಲೇ ಮೆತ್ತಿಗೆ ತಟ್ಕೊಂಡ್ರೆ ಆಯಿತು. ತುಂಬ ಕಷ್ಟ ಏನಿರಲ್ಲ, ಹಿಟ್ಟು ಕೂಡ ಸಾಫ್ಟ್ ಇರುತ್ತೆ, ಹಾಗಾಗಿ ಬೇಗನೆ ಕೆಲಸ ಆಗುತ್ತೆ. ಇದನ್ನು ನೀವು ಬ್ರೇಕ್ಫಾಸ್ಟ್ಗೆ ತಿನ್ಬೋದು, ಅಥವಾ ಬೇಡ ಅಂತಂದರೆ ನೈಟು ಅನ್ನ ಊಟ ಮಾಡಲ್ಲ ಅನ್ನೋರು ಕೂಡ ಇದನ್ನು ಮಾಡಿಕೊಂಡು ತಿನ್ಬೋದು. ಮುದ್ದೆ ಇಷ್ಟ ಇಲ್ಲ ಅಂತಂದರೆ ಮಧ್ಯಾಹ್ನ ಟೈಮ್ಗೆ ಇದೇ ರೆಸಿಪಿಯನ್ನು ಮಾಡಿ ಇದೇ ರೊಟ್ಟಿ ಜೊತೆ ಸ್ವಲ್ಪ ಅನ್ನ ಊಟ ಮಾಡಿದ್ರೆ ಒಳ್ಳೆ ಮೀಲ್. ನೋಡಿ ಈಗ ಇದು ತಟ್ಟಂತಹ ಹಿಟ್ಟ ರೊಟ್ಟಿಯನ್ನು ಏನು ಮಾಡ್ತಾ ಇದ್ದೀನಿ, ಕಾದಂಥ ತವಾಗಿ ಹಾಕಿ ಅದನ್ನು ಎರಡೂ ಕಡೆ ಹದವಾಗಿ ಬೇಯಿಸಿ, ಬೇಕಿದ್ರೆ ಇಲ್ಲಿ ಎಣ್ಣೆನ ಸೇರಿಸ್ಕೋಬೋದು. ಎಣ್ಣೆ ಸೇರಿಸಿಲ್ಲ ಅಂದರೂ ಕೂಡ ಅಷ್ಟೇ ಸಾಫ್ಟಾಗಿರ್ತದೆ, ಯಾವುದೇ ಎಣ್ಣೆ ಅವಶ್ಯಕತೆಯೂ ಇರಲ್ಲ. ಇದು ಆಪ್ಷನಲ್, ಬೇಕಿದ್ರೆ ಎಣ್ಣೆ ಸೇರಿಸಿ, ಇಲ್ಲಾಂದರೆ ನಿಮಗೆ ತುಪ್ಪ ಬೇಕಿದ್ರೂ ಸೇರಿಸ್ಕೋಬೋದು. ಎರಡೂ ಕಡೆ ಹದವಾಗಿ ಬೇಯಿಸಿ ಇದನ್ನು ಚಟ್ನಿ ಅಥವಾ ನೀವು ಮಧ್ಯಾಹ್ನದ ಊಟದಾದರೆ ದಾಲ್ ಇದ್ದರೆ ದಾಲಲ್ಲಿ ಸಾಂಬಾರಲ್ಲಿ ಕೂಡ ತಿನ್ನೋಕ್ಕೆ ಚೆನ್ನಾಗಿರ್ತದೆ. ಮಕ್ಕಳು ಕೂಡ ಮಾಡಿಕೊಡಿ, ಹೆಲ್ದಿಯಾಗಿರ್ತದೆ ಮತ್ತು ಆರೋಗ್ಯ ಕೂಡ ಒಳ್ಳೆಯದು. ಇವನ್ ಕಡೆ ಒಳ್ಳೆಯ ಊಟ ತಿಂದಂಗೂ ಆಗುತ್ತೆ, ಡಯಟ್ ಕೂಡ ಮಾಡ್ದಂಗೂ ಆಗುತ್ತೆ. ಇದನ್ನು ಒಂದು ಸರಿ ಟ್ರೈ ಮಾಡ್ತೀರಾ ಮತ್ತು ಅದ್ರ ಬಗ್ಗೆ ಕಮೆಂಟನ್ನು ಶೇರ್ ಮಾಡಿ ಅಂತ ಕೇಳ್ತಾ ಮತ್ತೆ ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಮೀಟ್ ಆಗ್ತೀನಿ. ಹೀಗೆ ವಿಡಿಯೋಸನ್ನು ನೋಡ್ತಾ ಇರಿ. ಥ್ಯಾಂಕ್ ಯು.